ಗ್ಯಾರಂಟಿ, ನಮ್ಮ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು. ಈ ಕಚೇರಿಯ ಉದ್ಘಾಟನೆಯನ್ನಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು, ರೇವಣ್ಣ ಅವರು, ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಯಾಕೆ ಈ ಗ್ಯಾರಂಟಿ ಬಂತು, ಏತ ಕೈದು ಗ್ಯಾರಂಟಿ ಅವಶ್ಯಕತೆ ಇತ್ತು, ಇದು ಬಹಳ ಪ್ರಮುಖವಾದಂತಹ ವಿಚಾರ. ಅಧಿಕಾರ ಬರ್ತದೆ, ರಾಜಕಾರಣ ಬರ್ತದೆ, ಓಟ್ ಹಾಕ್ತೀವಿ, ಓಟ್ ಗೆಲ್ತೀವಿ, ಓಟ್ ಸೋಲ್ತೀವಿ, ಇವೆಲ್ಲ ನಡೀತದೆ. ರಾಜಕಾರಣ ಆದ್ಮೇಲೆ ಗೆಲುವು ಇರ್ತದೆ, ಸೋಲಿರ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತದೆ. ಬಿಜೆಪಿಯವ್ರದ್ದು ಏನಪ್ಪ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ನಾವು ಜನತೆಯ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ. ಅವರು ಏನಿದ್ರು, ದೇವರು, ಧರ್ಮ, ಜಾತಿ, ಆ ವಿಚಾರಕ್ಕೆ ಅವರು ಹೋಗ್ತಾರೆ. ಈಗ ನೀವು ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೀರಿ, ನಾನೆಂತಕ್ಕೆ ಹೋಗ್ತೀನಿ, ನೀವೆಂತಕ್ಕೆ ಹೋಗ್ತೀರಿ, ದೇವ್ರ ಪೂಜೆ ಯಾಕೆ ಮಾಡ್ತೀರಿ, ದೇವ್ರನ್ನ ಏನ್ ಕೇಳ್ತೀರಿ, ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ನನಗೆ ಆರೋಗ್ಯ ಕೊಡು, ನನ್ನ ಸಾಲ ತೀರಿಸು, ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡು, ಹಿಂಗೆ ನಿಮ್ಮ ಕಷ್ಟಗಳನ್ನ ಒಂದು ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು, ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಳು ಇರಬಾರದು, ನೆಮ್ಮದಿಯಾಗಿರಬೇಕು, ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ. ಇದು ನಾವು ದೇವಸ್ಥಾನಕ್ಕೆ ದೇವರಿಗೆ ಕೇಳುವಂತ ಕೆಲಸ. ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ. ನಾವೇನಪ್ಪ ಅಂದ್ರೆ ದೇವರು ಏನು ಕೊಡಬೇಕು ಅಂತ ನೀವು ಕೇಳ್ಕೋತೀರಿ, ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ, ಈಗ ನಿಮ್ಮ ಮನೆ ಬೆಳಗಬೇಕು, ಈಗ ಜ್ಯೋತಿ ಬೆಳಗಿಸ್ತದ, 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡಬೇಕು. 500 ರೂಪಾಯಿಂದ 1500 ರೂಪಾಯಿ ವರೆಗೂ ನೀವು ಕರೆಂಟ್ ಬಿಲ್ ಕಟ್ಟಿದ್ರಿ. ಈಗ 1.5 ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಹೆಣ್ಮಕ್ಳು, ಮನೆ ಯಜಮಾನಿ, ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು, ದಳದವರು ಇಬ್ರು ಸೇರಿ ಅತ್ತೆ ಸೊಸೆಯರಿಗೆ ಭಾಗ ಮಾಡ್ಬಿಡ್ತಾವ್ರೆ, ಇವರು ತಂದಿಗೆ ಬಿಡ್ತಾ ಇದಾರೆ, ಖಜಾನೆ ಎಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಯಾವ್ದಾದ್ರು ನಿಮ್ಮ ಅತ್ತೆ ಸೊಸೆಯರಿಗೆ ಜಡ ಆಗಿದ್ಯಾರಮ್ಮ? ಏನ್ರಮ್ಮ ಅತ್ತೆ ಸೊಸೆಗೆ ಜಡ ಆಗಿದ್ಯಾ? ಒಂದ್ 15 ದಿನ ಲೇಟ್ ಆಗ್ಬೋದು, ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ, 1 ವರ್ಷದಿಂದ ಈಚೆಗೆ ಬಂದಿದೆ, ಬಹಳ ಸಂತೋಷ. ಕರೆಂಟ್ 0 ಕರೆಂಟ್ ಬಿಲ್ ಬಂದಿದೆ ತಾನೇ, ಗಂಡಸರು ಬಂದಿದೆ. ನಾವ್ ಯಾಕೆ ನಿಮ್ಗೆ 2000 ಕೊಡ್ತಾ ಇಲ್ಲ ಗೊತ್ತಾ? 2000 ದುಡ್ಡು ಎತ್ಕೊಂಡು ನೀವು ವೈಶ್ ಕೊಟ್ಟಿದ್ದೀರಿ. ಅವ್ರ ಕೈಗೆ ದುಡ್ಡು 2000 ಆದರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ, ಹೆಣ್ಣು ಕುಟುಂಬದ ಕಣ್ಣು. ಕರೆಕ್ಟೇನಮ್ಮ? ಅವರೇ ಕರೆಕ್ಟ್ ಅಂದಿರ್ತಾರ ನಿಮ್ಗೇನು. ಸೊ ಆಯ್ತು, ಅಕ್ಕಿನೂ ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ. 5 ಕೆಜಿ ಅವ್ರು ಕೊಟ್ಟಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ. ಈಗ ನಾವು ಅದಕ್ಕೆ 5 ಕೆಜಿ ದುಡ್ಡು, 5 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ ಬಡವರಿಗೆ. ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು, ಕೆಲ್ಸಕ್ಕೆ ಹೋಯ್ತಾ ಇದ್ರು, ನಂಟರು ಮನೆಗೆ ಹೋಯ್ತಾ ಇದ್ರು, ದಿನ ಕೂಲಿಗೆ ಹೋಯ್ತಾ ಇದ್ರು, ಬಸ್ಸಲ್ಲಿ ಎಷ್ಟೋ ಅಂತ ಪಾಪ ಖರ್ಚು ಮಾಡೋರು. ಆರ್ಥಿಕವಾದಂತ ಶಕ್ತಿ, ಹಂಗೆ ನಮ್ಮ ರಾಮಲಿಂಗಾರೆಡ್ಡಿ, ನಮ್ಮ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ರು. ಓಡಾಡ್ತಾ ಇದೀರಾ ಇಲ್ಲೋ? ಮೈಸೂರುಗಾರು ಹೋಗಿ, ಬೀಗರು ಮನೆಗಾರು ಹೋಗಿ, ಹಾಸ್ಪಿಟಲ್ಗಾರು ಹೋಗಿ, ಮಾರ್ಕೆಟ್ಗಾರು ಹೋಗಿ, ಧರ್ಮಸ್ಥಳಕ್ಕಾರಾಗಿ, ಕೊಲ್ಲೂರುಗಾರು ಹೋಗಿ, ಗುಲ್ಬರ್ಗಾರು ಹೋಗಿ, ಎಲ್ಲ ಫ್ರೀಯಾಗಿ ಹೋಗಿ ಬರ್ತಾ ಇದೀರಾ ಇಲ್ಲೋ? ಆಯ್ತು. ಯುವಕರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ. ಅವ್ರಿಗೆ ಏನು 1 ವರ್ಷ 2 ವರ್ಷ ಕಟ್ಟ ತಗೊಂಡ್ರೆ ಡಿಗ್ರಿ ಮಾಡಿರೋರು 1-3 ಸಾವಿರ ರೂಪಾಯಿ, ನಿಮ್ ಕೆಲಸ ಹುಡುಕೊಳ್ಳಿ ಅಲ್ಲಿ ಗಂಟ.
ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ರು. ನಮ್ ಶ್ರೀನಿವಾಸ್ ಹೇಳ್ತಿದ್ದ, ನಮ್ಮ ಅಶೋಕಣ್ಣನ 33 ವರ್ಷದಿಂದ ನಾನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಇಂಥ 5 ಗ್ಯಾರಂಟಿನ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ, ಅಶೋಕ್ ಆಗ್ಲಿ, ಬೊಮ್ಮಾಯಿ ಆಗ್ಲಿ, ಸದಾನಂದಗೌಡರಾಗ್ಲಿ, ಜಗದೀಶ್ ಶೆಟ್ಟರಾಗ್ಲಿ, ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನಾದ್ರು ಕೊಟ್ಟಿದ್ರಾ? ಬಿಜೆಪಿ ಕಾಲದಲ್ಲಿ ದಡದಲ್ಲಿ ಏನಾದ್ರು ಕೊಟ್ಟಿದ್ರಾ? ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ರು, ನೆನಪಿದ್ಯಾ? ಓಲ್ಡ್ ಏಜ್ ಪೆನ್ಷನ್. ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ, ಕೈ ಸಾಲ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು. ವಿಡೋ ಪೆನ್ಷನ್ ಕೊಟ್ರು, ಹುಡುಗರಿಗೆ ಭೂಮಿ ಕೊಟ್ರು, 10 HP ವರೆಗೂ ರೈತರಿಗೆಲ್ಲ, ನಿಮ್ಮ ಹಳ್ಳಿಲಿರೋ ರೈತರುಗಳೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ರು ಕಾಂಗ್ರೆಸ್ ಪಾರ್ಟಿ. ಕೆಸಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ರು, ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳಿಗೆ ಸಾಲ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು. ಒಂದ್ ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ? ವಾಪಸ್ ಏನಾದ್ರು ಓಲ್ಡ್ ಏಜ್ ಪೆನ್ಷನ್ ನಿಂತ್ಕೋತಾ? ಉಳೋರ್ಗೆ ಭೂಮಿ ನಿಂತ್ಕೋತಾ? ಸೈಟ್ ಕೊಡೋದು ನಿಂತ್ಕೋತಾ? ಮನೆ ಕೊಡೋದು ನಿಂತ್ಕೋತಾ? ಯಾವುದು ನಿಂತ್ಕೊಳಕ್ಕಾಗಲಿಲ್ಲ. ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, 100 ಜನ್ಮ ತಾಳಿ ಬಿಜೆಪಿಯವರು, ಅವ್ರ ಹೆಸರು ಹೇಳೋದು ಬೇಡ. ಯಾವ ಕಾರಣಕ್ಕೂ ಈ ನಿಮ್ಮ 5 ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈಗ ಹೇಳ್ತಾ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರಕ್ಕೆ ಅಧಿಕಾರಕ್ಕೆ ಬಂದಂಗೆ. ಈಗ ಬಿಜೆಪಿಯವರು ಅವ್ರಿಗೂ ಹೋಯ್ತಾ ಇದ್ದಾರೆ ದುಡ್ಡು, ಅವ್ರಿಗೂ ಫ್ರೀ ಕರೆಂಟ್ ತಾನೆ, ಅವರು ಅಕ್ಕಿ ತಗೋತಾ ಇದ್ದಾರೆ, ಅವರು ಬಿಜೆಪಿಯವರೆಲ್ಲ ಬಸ್ ಓಡಾಡ್ತಾ ಹೋಗ್ತಾರೆ. ಮತ್ತೆ ಅಶೋಕ್ ಹೇಳ್ಬಿಟ್ಟಿಲ್ಲ ನಿಲ್ಸ್ಬಿಡ ಕೇಳಿ ಅವ್ರಿಗೆಲ್ಲ, ಬಿಲ್ ತಗೊಂಡು ಓಡಾಡಲಿ ಅವರು ಬಸ್ಗೆ, ನನಗೆ 2000 ರೂಪಾಯಿ ಬೇಡ ಅಂತ ಬರ್ಕೊಂಡ ಕೇಳಲಿ. ಬಿಜೆಪಿಯವರೆಲ್ಲ ನಾನು ಯಾಕೆ ಈ ಪದ್ಮನಾಭನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ. ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು, ಅವರ ಕ್ಷೇತ್ರದಿಂದ ಪ್ರತಿಯೊಂದು 224 ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡುವಂತ ಜವಾಬ್ದಾರಿ ನಮ್ಮ ರೇವಣ್ಣನವರಿಗೆ ವಹಿಸಿದ್ದೇವೆ. ಅದಕ್ಕೆ ಈ ಶುಭ ದಿನ, ಈ ಶುಭಗಳಿಗೆ, ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನಿಗೆ ಹೇಳ್ತಾ ಇದ್ದೀನಿ, ಪ್ರಮೋದ್ಗೆ ಅವರ ಟೀಮ್ಗೆ, ಮನೆ ಮನೆಗೂ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ, ಹೇಗ್ ತಲುಪ್ತಾ ಇದೆ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಫ್ರೀಯಾಗೆ. ಬಸ್ಸಲ್ಲಿ ಓಡಾಡ್ತಾ ಇದ್ದಾರಾ, ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ, 2000 ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇದೆ, ಅದನ್ನೆಲ್ಲ ಕೂಡ ಮನೆ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪಿಸುವಂತ ಕೆಲಸ ಶ್ರೀನಿವಾಸ್ ನಮ್ಮ ಪ್ರಮೋದ್ ಮಾಡಬೇಕು. ಅದಕ್ಕೆ ಮುದ್ರೆ ಕೊಟ್ಟಿದ್ದೀವಿ, ಅದಕ್ಕೆ ಕಚೇರಿ ಕೊಟ್ಟಿದ್ದೀವಿ. ಏನ್ ಮುದ್ರೆ ಕೊಟ್ಟಿದ್ದೀವಿ? ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ 5 ಗ್ಯಾರಂಟಿಗಳ ಪ್ರತಿ ಇದಕ್ಕೆ ವಾರಿಸ್ತಾರ ನಮ್ಮ ಸರ್ಕಾರದ ರಾಯಭಾರಿ. ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ 14 ದಿನಕ್ಕೆ ಸೇರಿ ಕೊಟ್ಟಿದ್ದೇವೆ. ಸೊ ಹಂಗೆ ನಾನು ಹೇಳ್ದಂಗೆ
ಮನುಷ್ಯ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹೆಂಗೆ ನಮ್ಗೆ ನಂಬಿಕೆ, ನಾವು ಮಾಡಿರೋಂತ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು. ಎಲೆಕ್ಷನ್ ನಡೀತದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ, ಅಸೆಂಬ್ಲಿ ಎಲೆಕ್ಷನ್ ಬೇರೆ, ನನಗೆ ಗ್ಯಾರಂಟಿ ಇದೆ. ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ, ಅದ್ರ ಮೇಲೆ ನಂಬಿಕೆ ಇದೆ. ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ರೇವಣ್ಣ ಅವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲಿರುವಂತಹ ಎಲ್ಲ ನಾಯಕರುಗಳು, ಶ್ರೀನಿವಾಸು, ಬಾಬು, ನಾರಾಯಣ, ರಾಮು, ಸುರೇಶ್, ಈಗ ಎಲ್ಲ ನಾಯಕರುಗಳು, ಸಾಕಪ್ಪ ಕಮಲ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿ ಈ ಕೈ ಹಿಡ್ಕೊಂಡು ಈ ಕೈ ಯಾವಾಗಲೂ ಹಸಿರಾಗಿದೆ. ಈಗ ಹೆಣ್ಮಕ್ಳಿಗೆ ದೇವ್ರ ಫೋಟೋ ಸಿಕ್ಕಲ್ಲ, ಅದೇನ್ ಮಾಡ್ತಾ ಇದ್ರೆ ಈ ಕೈ ನೋಡ್ತೀರಿ, ಕೈಯಲ್ಲೇ ದೇವ್ರು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಹಂಗೆ ಈ ದೇವ್ರನ್ನೇ, ಈ ಕೈನೇ ನೀವು ದೇವ್ರು ಅಂತ ನೋಡ್ತೀರಿ. ಹಂಗೆ ನೀವ್ ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು, ಎಷ್ಟು ಕೋಳೆ ಆಗ್ಲಿ ಅದನ್ನ ಕ್ಲೀನ್ ಮಾಡ್ಕೋಬಹುದು, ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀರಿ. ಇದನ್ನ ಯಾರು ಕೊಟ್ಟದ್ದು? ಇಂದಿರಾ ಗಾಂಧಿ ಕೊಟ್ಟಿದ್ದು ಕೈ. ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು. ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ, ಕ್ಷಮಿಸಬೇಕು. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ, ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಬರ್ತೀನಿ, ಒಂದ್ ದೊಡ್ಡ ಸಮಾವೇಶ ಮಾಡಿ. ಮುಂದಕ್ಕೆ ನನಗೆ ಭರವಸೆ ಇದೆ, ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ ಅವರ 33ನೇ ವರ್ಷದ ಜನ್ಮದಿನ, ಅವರಿಗೆಲ್ಲ ನಾವು ಶುಭ ಹಾರೈಸೋಣ. ಮಂಗಳವಾಗ್ಲಿ, ಕೇಕ್ ಕಟ್ ಮಾಡಿ ಹಾರೈಸಿ, ಒಳ್ಳೆದಾಗ್ಲಿ. ನಮಸ್ಕಾರ.